ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ರೈತರು ತಮ್ಮ ಒಂದು ಕರೆಂಟಿನ ಬೇಡಿಕೆಗಳ ಸಲುವಾಗಿ ಅವರ ಹೊಲಗಳಿಗೆ ದಿನದ 24 ಗಂಟೆ ಕರೆಂಟನ್ನು ಪೂರೈಸಿರಿ ಇಲ್ಲಾದರೆ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಇಂದಿನ ದಿನಮಾನಗಳಲ್ಲಿ ಸಂತೋಷ್ ಲಾಡವರ ಅವಧಿಯಲ್ಲಿ ದಿನದ 24 ಗಂಟೆ ಕೂಡ ಕರೆಂಟನ್ನು ಕೊಡ್ತಾ ಇದ್ರು. ಆದರೆ ಈಗಿನ ದಿನಮಾನಗಳಲ್ಲಿ 24 ಗಂಟೆ ಕರೆಂಟ್ ಸಿಗ್ತಾ ಇಲ್ಲ ಅಂತ ಅಲ್ಲಿನ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅನ್ನದಾತ ಬೆಳೆದ ಆಹಾರವನ್ನು ಎಲ್ಲರೂ ಉಪಯೋಗಿಸ್ತಾರೆ, ಆದರೆ ಅನ್ನದಾತನಿಗೆ ಮೂಲಭೂತ ಸೌಕರ್ಯವಾದ ಕರೆಂಟ್ ಸಿಗ್ತಾ ಇಲ್ಲ ಅಂತ ರೈತರು ತಮ್ಮ ಅಳಲನ್ನು ತೋಡಿಕೊಂಡರು. ರೈತರು ಎಸ್ಕಾಂ ವಿರುದ್ಧ ಪ್ರತಿಭಟನೆ ಮಾಡಿದರು. ಕರೆಂಟು ಸಿಗುವವರೆಗೂ ನಾವು ಪ್ರತಿಭಟನೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದರು. ವರದಿ ಪ್ರಕಾಶ್ ದುಪಾದ ಮಹಾಯುದ ನ್ಯೂಸ್ ಧಾರವಾಡ. ಎಲ್ಲಿವರೆಗೂ ಹೋರಾಟ? ಎಸ್ಕಾಂ ಅಧಿಕಾರಿಗಳಿಗೆ ನಾವು ಬಳಸೋದು.